ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕಲ್ ಥಗ್ ಲೈಫ್ ಇನ್ಸಿಡೆಂಟ್ನ ಬಗ್ಗೆ ನೋಡ್ತೀವಿ. ಅಟ್ ಪ್ರೆಸೆಂಟ್ ನಮ್ಮ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಏನು ಕಾರಣ ಅಂದರೆ, ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ನಮ್ಮನ್ನು ಪಾಸ್ ಮಾಡಲು ಒಳ್ಳೆ ಮಾರ್ಕ್ಸ್ ತಗೊಳ್ಳಲು ಮತ್ತು ಡಿಗ್ರಿ ಸರ್ಟಿಫಿಕೇಟ್ನ ಕೊಡಲು ಮಾತ್ರ ನಮ್ಮನ್ನು ಎನ್ಕರೇಜ್ ಮಾಡ್ತಿದ್ದಾರೆ ಹೊರತು ಸ್ಕಿಲ್ಡ್ ಬೇಸ್ಡಾಗಿ ಯಾವುದೇ ರೀತಿಯ ಸ್ಟೂಡೆಂಟ್ಗಳನ್ನ ಡೆವಲಪ್ ಮಾಡ್ತಾ ಇಲ್ಲ. ಸೊ ಇದನ್ನು ಏಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ ಅಂದರೆ, ಲಾಸ್ಟ್ ಇಯರ್ ಭೋಪಾಲ್ನಲ್ಲಿ ಒಬ್ಬ ಯಂಗ್ಸ್ಟರ್ ಮನೆ ಬಿಟ್ಟೆ ಹೊಂಟೋಗಿದ್ದಾರೆ. 2020 March 13 ಭೋಪಾಲ್ನಲ್ಲಿ ಇರುವ ಅಂಕುರ್ ಮಹಾಜನ್ ಎನ್ನುವಂಥ ಸ್ಟೂಡೆಂಟ್ 2017 ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನ ಕಂಪ್ಲೀಟ್ ಮಾಡಿ IAS ಪೇಪರ್ಗೆ ಓದ್ತಾ ಮನೇಲಿದ್ರಂತೆ. ಸೊ ಆವಾಗ ಅವ್ರ ಮನೆಯಲ್ಲಿ ಒಂದು ಸೀಲಿಂಗ್ ಫ್ಯಾನ್ ರಿಪೇರ್ ಆಗೋಗಿತ್ತು. ಆವಾಗಲೇ ಅವ್ರ ಅಮ್ಮವ್ರು ಕರೆದು, ನೀನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ತಾನೇ ಓದಿದೀಯಾ, ಈ ಸೀಲಿಂಗ್ ಫ್ಯಾನ್ ಏನು ಪ್ರಾಬ್ಲಮ್ ಅಂತ ನೋಡು ಅಂದ್ರಂತೆ. ಸೊ ಅಂಕುರ್ ಅವರುವೇ ಮೇಲೇರಿ ನೋಡಿದ್ರಂತೆ. ಹಲವಾರು ಗಂಟೆ ಹೋರಾಟದ ನಂತರ ಅಂಕುರ್ ಅವರು ಆ ಫ್ಯಾನ್ನಲ್ಲಿ ಏನು ಪ್ರಾಬ್ಲಮ್ ಅಂತ ಕಂಡಿಡೋಕ್ಕಾಗಲಿಲ್ಲ. ಸೊ ಇದನ್ನು ನೋಡಿ ಅವರ ಅಮ್ಮರಿಗೆ ಕೋಪ ಬಂದು ಗೋಡೆಯಲ್ಲಿ ಫ್ರೇಮ್ ಹಾಕಿ ಇಟ್ಟಿದ್ದಂತಹ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸರ್ಟಿಫಿಕೇಟ್ನ ಕೆಳಗಡೆ ಬೀಸಾಕಿ ಹೊಡೆದು ಆ ಸರ್ಟಿಫಿಕೇಟ್ನ ಅರ್ಧಾಕಿದ್ರಂತೆ. ಮ್ಯೂಸಿಕ್.